साहेब अंबेडकर जगत विश्व बाबा साहेब अंबेडकर व्यक्ति आती शोषित समाज के नामेल दुर्दान ऐक व्यक्ति देश प्रधानमंत्री नरेंद्र मोदी जो भारतीय जनता पार्टी दलित विचार बाबा साहेब अंबेडकर राजकीय पक्ष नोड़ चुनाव बंद बाबा साहेब अंबेडकर ಫೋಟ ಹಾಕಿ ಮಾಡ್ತಾರೆ ಅವರೆಲ್ಲರೂ ನಮ್ಮೆಲ್ಲರೂ ಓಟ್ ಬ್ಯಾಂಕ್ ಅಂತ ತಿಳ್ಕೊಂಡು ಸುಮ್ಮನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟ ಹಾಕೋದು ಓಟ್ ಹಾಕ್ಕೊಂಡು ಮತ್ತೆ ಓಡೇ ಬಿಡೋದು ಅಂತ ವ್ಯಕ್ತಿಗಳು ದೂರ ಮಾಡಬೇಕಾಗುತ್ತೆ. ಯಾಕಂದ್ರೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಐದು ಪಂಚರತ್ನಗಳು ಅವರು ಓದಿದಂತಹ ಶಾಲೆ ಆಗಿರ್ಬೋದು ಅವರು ವಾಸ ಮಾಡಿದಂತಹ ಮನೆ ಆಗಿರ್ಬೋದು ಇವೆಲ್ಲ ಕೂಡ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೀರೋದ ಮೇಲೆ ಅವರು ಸತ್ತ ನಂತರ ಆ ಘಾಟ್ ಅನ್ನು ಅಭಿವೃದ್ಧಿ ಮಾಡುವಂತಹ ವಿಚಾರ ಆಗಿರ್ಬೋದು ಐದು ಪಂಚರತ್ನಗಳ ತರ ಮಾಡಿ ಇವತ್ತು ಐದರನ್ನು ಕೂಡ ಸಮಗ್ರವಾಗಿ ಅಭಿವೃದ್ಧಿಯನ್ನು ಮಾಡಿಸುವಂತ ಕೆಲಸ ಮಾಡ್ತದ್ರ ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಇವತ್ತು ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತ್ಯೋತ್ಸವವನ್ನು ಕೇವಲ ಭಾರತೀಯ ಮಾತ್ರ ಆಚರಣೆ ಮಾಡ್ಕೊಂತೀವಿ, ಕೇವಲ ಭಾರತದಲ್ಲಿ ಜನರು ಮಾತ್ರ ನಾವೆಲ್ಲ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತ್ಯೋತ್ಸವ ಆಚರಣೆ ಮಾಡ್ಕೊಂತೀವಿ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತ್ಯೋತ್ಸವನು ಕೇವಲ ಭಾರತಕ್ಕೂ ಪೇರು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಯಕ ಅಲ್ಲ, ಇಡೀ ಜಗತ್ತಿಗೆ ವಿಶ್ವಕ್ಕೆ ಒಬ್ಬ ನಾಯಕ ಅಂತ ಹೇಳಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತ್ಯೋತ್ಸವನು ಇಡೀ ವಿಶ್ವನೇ ಆಚರಣೆ ಮಾಡ್ಕೊಳ್ಳುವಂತ ಕೆಲಸ ಇವತ್ತು ನಮ್ಮ ನರೇಂದ್ರ ಮೋದಿ ಬಿಜೆಪಿ ಸರ್ಕಾರ ಮಾಡಿದೆ. ಅದಕ್ಕೋಸ್ಕರವಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ, ಇವತ್ತು ಭಾರತೀಯ ಜನತಾ ಪಾರ್ಟಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವ ರೀತಿ ಭಗವದ್ಗೀತೆಯನ್ನು ತಲೆ ಮೇಲೆ ಹೊತ್ತುಕೊಂಡು ಯಾವ ರೀತಿ ಗೌರವವನ್ನು ಕೊಡ್ತಾನೋ ಅದೇ ರೀತಿ ಸಂವಿಧಾನ ಕೂಡ ಒಂದು ಗೌರವವನ್ನು ಕೊಡುವಂತ ಕೆಲಸ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ, ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ, ಇವತ್ತು ತಮ್ಮೆಲ್ಲರಿಗೂ ನಾನು ಕೇಳ್ಕೊಂತೀನಿ, ಎಸ್ಸಿ ಎಸ್ಸಿ ಸಮುದಾಯಕ್ಕೆ ಇವತ್ತು ನೀವೆಲ್ಲ ಎರಡು ಕೂಡ ಒಂದು ಎರಡು ಕಣ್ಣು ಉಳಿತಂತೆ. ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಇವತ್ತು ನಾನೇ ಮಂತ್ರಿ ಆಗಿರೋ ಕಾರಣ ಇವತ್ತು ಏನು ಮೀಸಲಾತಿ ವಿಚಾರದಲ್ಲಿ ಬಹಳಷ್ಟು ದೊಡ್ಡ ಹೋರಾಟಗಳು ನಡೀತಾ ಇದಾವೆ, ಮೀಸಲಾತಿ ವಿಚಾರದಲ್ಲಿ ಏನು ಹೋರಾಟಗಳು ನಡೀತಾ ಇದಾವೆ ಅದು ಎಸ್ ಸಿ ಸಮುದಾಯಕ್ಕೆ ನೋಡ್ರಿ. ಇವತ್ತು ಬೆಂಗಳೂರಿನಲ್ಲಿ ಬರ್ರಿ, ದಿನನಿತ್ಯ ಕೂಡ ಅಲ್ಲಿ ಫ್ರೀಡಂ ಪಾರ್ಕ್ ದಲ್ಲಿ ನಮ್ಮ ದಲಿತರೆಲ್ಲರೂ ಕೂಡ ಇವತ್ತು ಧರಣಿಗಳು ಮಾಡ್ತಾ ಇರ್ತಾರ. ಆ ಧರಣಿಗಳು ಇವತ್ತಿನ ತನಕ ಕೂಡ ದೇಶಕ್ಕೆ ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದ್ರೆ ಕೂಡ ಇವತ್ತು ಕೂಡ ಧರಣಿ ಮಾಡ್ತಾ ಇದೆ ಅಂತ ಕಾರಣ ಇವತ್ತು ರಾಜಕೀಯ ಪಕ್ಷಗಳು ಅಂತ ಹೇಳಿ ತಿಳ್ಕೊಬೇಕು. ರಾಜಕೀಯ ಪಕ್ಷಗಳು ಅವೆಲ್ಲ ಕೂಡ ಮುಕ್ತಾಯ ಆಗಬೇಕು, ಅವೆಲ್ಲ ಕೂಡ ಜಾರಿಗೆ ತರಬೇಕಾದ್ರಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಶಕ್ತಿಯನ್ನು ತುಂಬಬೇಕು, ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರಿಗೆ ಶಕ್ತಿಯನ್ನು ತುಂಬಬೇಕು, ನಮ್ಮ ಲಕ್ಷ್ಮಣ ಸೋದರಿಗೆ ಶಕ್ತಿಯನ್ನು ತುಂಬಬೇಕು, ಸೋಮಣ್ಣವರಿಗೆ ಶಕ್ತಿಯನ್ನು ತುಂಬಬೇಕು, ಬೊಮ್ಮಾಯಿಗೆ ಶಕ್ತಿಯನ್ನು ತುಂಬಬೇಕು. ಶಕ್ತಿಯನ್ನು ಯಾವ ರೀತಿ ತುಂಬಬೇಕಾದ್ರಿಂದ ನಮ್ಮ ಅಭ್ಯರ್ಥಿ ಆದಂತ ಶರಣು ಸಲಗಾರರನ್ನ ತಾವೆಲ್ಲರೂ ಗೆಲ್ಲಿಸಬೇಕಾಗಿದೆ. ಯಾಕಂದ್ರೆ ನಾನು ವಿನಂತಿಸಿ ಇವತ್ತು ಮುಂಬರುವಂತ ದಿನಗಳ ಮೀಸಲಾತಿ ವಿಚಾರದಲ್ಲಿ ಇವತ್ತು ಎಲೆಕ್ಷನ್ ಇರೋ ಕಾರಣ ನಾನು ಅದ್ರ ಮಾತನ್ನು ಕೊಡಕ್ ಹೋಗಲ್ಲ. ನೀವೇನು ಬೇಡಿಕೆ ನಿಮಗೆ ಇಟ್ಕೊಂಡಿದ್ರೋ ಭಾರತೀಯ ಜನತಾ ಪಾರ್ಟಿ ಮೀಸಲಾತಿ ವಿಚಾರದಲ್ಲಿ ನಾವು ನೀವೇನು ಅನ್ಕೊಳ್ತಿರೋ ಅದ್ರ ಪ್ರಕಾರ ಮಾಡ್ಕೊಡೋ ಸಲುವಾಗಿ ನಾವು ಸಿದ್ಧವಾಗಿ ಇರ್ತೀವಿ ಅನ್ನೋ ಮಾತನ್ನು ಕೂಡ ತಮ್ಮೆಲ್ಲರಿಗೂ ನಾನು ತಿಳಿಸುತ್ತೇನೆ. ಅದಕ್ಕೋಸ್ಕರವಾಗಿ ನಾನು ವಿನಂತಿ ಮಾಡಿಕೊಂಡು ನಿಶ್ಚೆ ನಿಮ್ಮೆಲ್ಲರ ಕೈ ಮುಗಿದು ಕೇಳ್ಕೊಂತೀನಿ, ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕಾರ ಮಾಡಬೇಕು, ಭಾರತೀಯ ಜನತಾ ಪಾರ್ಟಿಗೆ ಅವಕಾಶ ಮಾಡಿಕೊಡ್ಬೇಕು. ಮುಂಬರುವಂತ ದಿನಗಳಲ್ಲಿ ನಮ್ಮ ಯಡಿಯೂರಪ್ಪನವರು ಈ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಒಂದು ಒಳ್ಳೆಯದನ್ನು ಮಾಡುವಂತ ಕೆಲಸ ಮಾಡ್ತಾನ. ಅದಕ್ಕೋಸ್ಕರ ತಮ್ಮೆಲ್ಲರನ್ನ ಕೈ ಮುಗಿದು ನಾನು ವಿನಂತಿ ಮಾಡ್ತಾ ಮಾತು ಮುಕ್ತಾಯ ಮಾಡ್ತೇನೆ.